ಉಕ್ರೇನ್ ರಾಷ್ಟ್ರದಿಂದ ಆಗಮಿಸಿರುವ ಕೊಡಗು ಜಿಲ್ಲೆಯ ವಿದ್ಯಾರ್ಥಿಗಳನ್ನು ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಭೇಟಿಯಾದರು. ಕುಶಲನಗರ ಕೂಡ್ಲೂರುವಿನ ಚಂದನ್ಗೌಡ ಮನೆಗೆ ಭೇಟಿ ನೀಡಿದ ರಂಜನ್ ಯೋಗಕ್ಷೇಮ ವಿಚಾರಿಸಿದರು. ಯುದ್ಧಭೂಮಿಯ ನರಕಯಾತನೆ, ಕರಾಳ ನೆನಪುಗಳು ಹಾಗೂ ಸುರಕ್ಷಿತವಾಗಿ ಭಾರತಕ್ಕೆ ಮರಳಿದ ಜರ್ನಿಯ ಕುರಿತು ಚಂದನ್ಗೌಡ ಶಾಸಕ ರಂಜನ್ ಅವರಿಗೆ ವಿವರಿಸಿದರು. ಟ್ರೈನಲ್ಲೇ ಬಂದಿದ್ದು ನಾವು ಕಷ್ಟಪಟ್ಟು ಲಕ್ಕಲ್ಲಿ ಸಿಕ್ತು ನಮಗೆ ಟ್ರೈನು. ಇನ್ನು ನನ್ನ ಫ್ರೆಂಡ್ಸ್ 45 ಜನ ನೆಕ್ಸ್ಟ್ ಡೇ ಟ್ರೈ ಮಾಡಿದ್ರು, ಬಟ್ ಅವ್ರನ್ನ ಬಿಟ್ಕೊಡಲಿಲ್ಲ. ಆ ಥರ ಅಲ್ಲಿಂದ ಬಾರ್ಡರ್ ಬಂದಮೇಲೆ ಅಲ್ಲಿ ಬಾರ್ಡರ್ ಬಂದು ಎಲ್ಲ ಸಪೋರ್ಟ್ ಇತ್ತು, ಒಳಗಡೆ ಗೈಡೆನ್ಸ್ ಎಲ್ಲ ಇತ್ತು. ಬಟ್ ನಮ್ಮ ರಿಸ್ಟ್ರಿಕ್ಷನ್ಸ್ ಈಗಲೂ ಅವರು 34 ಜನ ಅಲ್ಲೇ ಇದ್ದಾರೆ ಕರ್ನಾಟಕದವರು, ಅವ್ರನ್ನ ಬಸ್ಸಲ್ಲಿ ಮುಟ್ಟಿದಪ್ಪ. ಈಗ ಪುನಃ ರಷ್ಯಾದವರು ಶಿಫ್ಟ್ ಮಾಡಕ್ಕೆ ಹೌದು, ರಷ್ಯಾದವರು ರಷ್ಯಕ್ಕೆ ಶಿಫ್ಟ್ ಮಾಡಿದ್ದಾರೆ. ರಷ್ಯಾದ ಇವ್ರ ಜೊತೆ ಮಾತಾಡಿ, ರಷ್ಯಾದ ಬಾರ್ಡರ್ ಹತ್ರ ಏನಿದೆ ಅದನ್ನು ರಷ್ಯಾದವರೇ ಸಾಧ್ಯ. ಅಡ್ವೈಸರಿ ಬಂದ ಕೂಡಲೇ ಸರ್ ಇಂಥ ಸ್ಟಾರ್ಟ್ ಆಗಿದ್ದಿಲ್ಲ, ಹೇಳಿದೆ ಅವ್ರ ಹತ್ರ ಪರಿಸ್ಥಿತಿ ನೋಡಿ ಬುಕ್ ಮಾಡಿ ಬಂದು ಅಂತೇಳಿ. ಇವರು ಪ್ರೊಫೆಸರ್ ಹತ್ರ ಮಾತಾಡೋದಿಲ್ಲ, ಅವ್ರು ಬೈದಿದ್ದಾರೆ ಇಲ್ಲ ಆಗ್ಬಿಡ್ತದೆ ಅಂತ ನೋಡ್ತಾ ಇದ್ದಾರೆ ಅಂತ. ನಾವು ಇದು ಆಗಿದೆ ನಮಗೆ ಬೈದಿಲ್ಲ ಇದು ಆಗಿದೆ ಏನೋ ಸಂದರ್ಭದಲ್ಲಿ ಆಗಿದ್ರೆ ನಾವು ಬರ್ತೀವಿ ಮತ್ತೆ ಒಳ್ಳೆ ಅಂತ ಹೇಳಿದ್ದಾರೆ. ಆ ಕಾನ್ಫರೆನ್ಸ್ ಮೇಲೆ ಯೂನಿವರ್ಸಿಟಿಯವ್ರು ಹೇಳ್ತಾರೆ ಅಂದ್ಕೊಂಡು ಕಾದಿದ್ದಾರೆ. ಉಕ್ರೇನ್ನಲ್ಲಿದ್ದಾಗ ಭಾರತ ಸರ್ಕಾರದಿಂದ ಸೂಕ್ತ ಮಾರ್ಗದರ್ಶನ ಸಿಕ್ಕಿದೆ. ಗಡಿಭಾಗಕ್ಕೆ ತೆರಳಿದ ನಂತರ ಭಾರತದಿಂದ ಎಲ್ಲ ಸೌಲಭ್ಯಗಳನ್ನು ನೀಡಲಾಯಿತು. ಸರ್ಕಾರದ ಮಾರ್ಗದರ್ಶನದಂತೆ ಉಕ್ರೇನ್ ದೇಶದ ಗಡಿ ದಾಟಿದ್ದು ಬಳಿಕ ಯಾವುದೇ ಸಮಸ್ಯೆ ಆಗಿಲ್ಲ. ಪೋಲೆಂಡ್ನಿಂದ ಮನೆಗೆ ತಲುಪುವವರೆಗೂ ಸರ್ಕಾರ ಉಚಿತ ಸೌಲಭ್ಯಗಳನ್ನು ನೀಡಿದೆ ಎಂದು ತಿಳಿಸಿದ ಚಂದನ್ಗೌಡ ಭಾರತ ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸಿದರು. ಭಾರತ ದೇಶ ಮಾತ್ರ ಉಕ್ರೇನ್ನಿಂದ ತನ್ನ ವಿದ್ಯಾರ್ಥಿಗಳನ್ನು ವಾಪಸ್ ಕರೆಸಿಕೊಳ್ಳಲು ಪ್ರಯತ್ನಿಸಿದೆ. ಇನ್ನೂ ಹಲವರು ಉಕ್ರೇನ್ನಲ್ಲೇ ಸಿಲುಕಿದ್ದು ಅವರನ್ನು ಕೂಡ ಶೀಘ್ರದಲ್ಲೇ ಭಾರತಕ್ಕೆ ಕರೆತರಲಾಗುವುದು ಎಂದು ಶಾಸಕ ಅಪ್ಪಚ್ಚು ರಂಜನ್ ಭರವಸೆ ನೀಡಿದರು. ಡಿಸ್ಟ್ರಿಕ್ಟ್ ಮಾಜಿ ಅಧ್ಯಕ್ಷರಾದ ಮಂಜುನಾಥ್ ಅವರ ಮಗ ಚಂದನ್ ಅವರು ಯುಕ್ರೇನ್ನ ಕಾರ್ಕಿಲಲ್ಲಿ ಸಿಕ್ಕಾಕೊಂಡಿದ್ದರು. ಅವರಿಗೆ ಒಂದು ರೀತಿಯಲ್ಲಿ ವಾರ್ನ ಯಾವ ರೀತಿ ನಡೀತದೆ ಅಂತ ಭಾಳ ಅನುಭವ ಕೂಡ ಆಗಿದೆ ಅಂತ ವಿಚಾರ ಮಾಡಿದ್ರು. ಭಾಳಷ್ಟು ಹೆದರಿಕೆ ಕೂಡ ಆಗ್ತಾ ಇತ್ತು. ಅದೇ ರೀತಿ ಯಾರು ನವೀನ್ ಅವರು ಇವತ್ತು ಗುಂಡು ತಾಗಿತ್ತ ತೀರೋಗಿದ್ದಾರೆ ಅವರು ಕೂಡ ಇವರ ಜೊತೆಯೇ ಇದ್ದರು. ಇವರು 9 ಸ್ಟೂಡೆಂಟ್ಸು ಒಟ್ಟಾಗಿದ್ದರಂತೆ. ಕರೆದಾಗಿ ಅವರು ಧೈರ್ಯ ಮಾಡಿ ಹೊರಗಡೆ ಬಂದು ಟ್ರೈನಿಂಗ್ ಮುಖಾಂತರ ಮಾಡಿದ್ದಾರೆ. ಅಲ್ಲಿಂದ ಫ್ಲೈಟಲ್ಲಿ ಅವ್ರನ್ನ ಕರೆತರುವಂತ ರಕ್ಷಣೆ ಮಾಡಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಭಾರತ ದೇಶದವರು ಮಾತ್ರ ಇವತ್ತು ಎಲ್ಲ ಸ್ಟೂಡೆಂಟ್ಸನ್ನು ನಮ್ಮ ದೇಶದ ಪ್ರಜೆಗಳನ್ನು ವಾಪಸ್ ಮಾಡಿಕೊಂಡು ಬರೋದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಸುಮಾರು 9,000 ಜನರು ತಂದಿದ್ದಾರೆ ಅಂತ ಮಾಹಿತಿ ನಮಗೆ ಕೂಡ ಇದೆ. ಇನ್ನು ಬಾಕಿ ಇರೋರನ್ನು ಕೂಡ ಆದಷ್ಟು ಬೇಗ ಶಿಫ್ಟ್ ಮಾಡ್ತಾರೆ ಅಂತ ಕೂಡ ಮಾಹಿತಿ ಇದೆ. ಅದರ ಜೊತೆಗೆ ನಮ್ಮ ರಷ್ಯಾದ ಪುಟಿನ್ ಅವರು ಕೂಡ ನಮ್ಮ ಪ್ರಧಾನಮಂತ್ರಿಗಳು ಮಾತಾಡಿದ್ದಾರೆ. ಮಾತಾಡಿದ ನಂತರ ಅವರು ಕೂಡ ಡೈರೆಕ್ಷನ್ ಕೊಟ್ಟಾಗಿ ಯಾರು ಭಾರತದ ಫ್ಲ್ಯಾಗನ್ನು ಹಾಕಿ ಬರ್ತಾರೆ ಅವರಿಗೆಲ್ಲರೂ ಕೂಡ ರಕ್ಷಣೆ ಸಿಗುವಂಥ ವ್ಯವಸ್ಥೆ ಆಗಿದೆ. ಅದು ಚಂದನ್ ಅವರಿಗೆ ಕೂಡ ಅನುಭವಕ್ಕೆ ಬಂದಿದೆ ಅಂತ ಹೇಳಿ ಇಚ್ಛಪಡ್ತೇನೆ. ನಮ್ಮ ದೇಶದವರು ಎಲ್ಲರನ್ನೂ ಕೂಡ ಸುರಕ್ಷಿತವಾಗಿ ತರಬೇಕು ಅಂತ ಚಿಂತನೆಯಲ್ಲಿ ಇವತ್ತು ಕೆಲಸವನ್ನು ಪುನಃ ಕಂಟಿನ್ಯೂ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಆದಷ್ಟು ಬೇಗನೆ ನಮ್ಮ ಭಾರತ ದೇಶದವರು ಇರುವಂಥ ಸುಮಾರು 16,000 ಜನ ಇದ್ದಾರೆ ಅಂತ ಮಾಹಿತಿ ನಮಗೆ ಗೊತ್ತಿದ್ದರು. ಅಷ್ಟು ಜನರು ಕರೆತರುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತ ನಂಬಿಕೆ ಇದೆ.